ಹಾಸನದಲ್ಲಿ ಗೌಡರ ಕುಟುಂಬದ ಟಿಕೆಟ್ ಕಿತ್ತಾಟ ತಾರಕಕ್ಕೇರ್ತಾ ಇದೆ ಒಂದು ಕಡೆ ಭವಾನಿ ರೇವಣ್ಣ ಅವರ ಸ್ಪರ್ಧೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಟಿಕೆಟ್ ಇಲ್ಲ ಅಂತ ಹೇಳ್ತಾ ಇದ್ರೆ ಭವಾನಿ ರೇವಣ್ಣ ಅವರು ಈ ಬಾರಿ ಟಿಕೆಟ್ ಅನ್ನ ಪಡೆದೇ ಸಿದ್ಧ ಅನ್ನೋ ರೀತಿಯಲ್ಲಿ ಪಣತೊಟ್ಟು ನಿಂತಿದ್ದಾರೆ ಅವರಿಗೆ ಅವರ ಇಬ್ಬರು ಮಕ್ಕಳು ಕೂಡ ಸಾಥ್ ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಕಡೆ ಮತ್ತೊಬ್ಬ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಸ್ವರೂಪ್ ಅವರು ಕೂಡ ಈಗಾಗಲೇ ಕಾರ್ಯಕರ್ತರ ಜತೆಯಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆಗಳ ಮೇಲೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಈಗಲಿಂದಲೂ ಕೂಡ ಮತಭೇಟೆಗೆ ಇಳಿಯುವಂತಹ ಕೆಲಸ ಮಾಡಿದ್ದಾರೆ ಒಟ್ಟಾರೆ ಹಾಸನದ ಚಿತ್ರಣ ಯಾವ ರೀತಿ ಕಂಡು ಬರ್ತಾ ಇದೆ ಬರೀ ನೋಡೋಣ ತಾರಕಕ್ಕೇರಿದ ಹಾಸನ ಟಿಕೆಟ್ ಸಂಘರ್ಷ ಭವಾನಿ ರೇವಣ್ಣ ವರ್ಸಸ್ ಸ್ವರೂಪ ಫೈಟ್ ಯಾರಿಗೆ ಮಣೆ ಹಾಕ್ತಾರೆ ಎಚ್ ಡಿ ದೇವೇಗೌಡ್ರು ನೂರ ಇಪ್ಪತ್ತ್ ಮೂರು ಸೀಟ್ ಗೆದ್ದು ಅಧಿಕಾರಕ್ಕೆ ಬರ್ತೇವೆ ಅಂತಿರೋ ಜೆಡಿಎಸ್ನಲ್ಲಿ ಹಾಸನದಲ್ಲಿ ಭವಾನಿ ರೇವಣ್ಣ ಸ್ಪರ್ಧೆ ವಿಚಾರವಾಗಿ ಕುಟುಂಬ ಕದನ ಭುಗಿಲೇಳುವಂತೆ ಮಾಡಿದೆ ಟಿಕೆಟ್ ಬೇಕೇ ಬೇಕು ಎಂದು ಭವಾನಿ ರೇವಣ್ಣ ಪಟ್ಟು ಹಿಡಿದಿದ್ದಾರೆ ಆದರೆ ಇದಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಡ್ಡಿಯಾಗಿರುವುದು ಎಚ್ಡಿ ರೇವಣ್ಣ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿದೆ ಆದರೂ ಹಠ ಬಿಡದ ಭವಾನಿ ಹಾಸನ ಕ್ಷೇತ್ರದಾದ್ಯಂತ ಮತ್ತಷ್ಟು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ತಾಯಿಗೆ ಸಂಸದ ಪ್ರ ಪ್ರಜ್ವಲ್ ಹಾಗೂ ಎಂಎಲ್ಸಿ ಸೂರಜ್ ರೇವಣ್ಣ ಬೆನ್ನೆಲುಬಾಗಿ ನಿಂತಿದ್ದಾರೆ ಭವಾನಿ ರೇವಣ್ಣ ಕುಮಾರಸ್ವಾಮಿ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಕುಟುಂಬದ ಹಿತ ಕಾಯಲು ದೇವೇಗೌಡರ ಮಧ್ಯಪ್ರವೇಶ ಆಗಿದೆ ನಾನು ಹೇಳೋವರೆಗೂ ಹಾಸನ ಟಿಕೆಟ್ ಕುರಿತು ಯಾರೂ ಮಾತನಾಡಬಾರದು ಅಂತ ದೇವೇಗೌಡರು ಫರ್ಮಾನು ಹೊರಡಿಸಿದ್ದಾರೆ ಎನ್ನಲಾಗಿದೆ ಆದಾಗ್ಯೂ ದೊಡ್ಡಗೌಡರ ಎಚ್ಚರಿಕೆ ನಡುವೆಯೂ ಚಿಕ್ಕಪ್ಪ ಎಚ್ಡಿಕೆಗೆ ಭವಾನಿ ರೇವಣ್ಣ ಪುತ್ರ ಎಂಎಲ್ಸಿ ಸೂರಜ್ ರೇವಣ್ಣ ಟಕ್ಕರ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಆದ್ರೆ ಗೆಲುವು ಖಚಿತ ಬೇರೆ ಒಂದು ಯಾರು ಜನಸಾಮಾನ್ಯ ನೆಲೆಸ್ತೀವಿ ಸಾಮಾನ್ಯ ಕಾರ್ಯಕರ್ತ ನೆಲೆಸ್ತೀವಿ ಇವೆಲ್ಲ ಹೇಳಿಕೆಗಳನ್ನ ಬಿಟ್ಟು ಬಿಡಬೇಕು ಬದಲಾದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಹಾಲಿ ಶಾಸಕರು ಹಾಸನ ತಾಲೂಕಿನಲ್ಲಿ ಕಾರ್ಯಕರ್ತನ ಡಿಸ್ಟರ್ಬ್ ಮಾಡೋದಲ್ಲಿ ನೋಡಿದ್ರ ಇವತ್ತು ಆ ಕಾರ್ಯಕರ್ತರ ಉಳಿಸ್ಕೋಬೇಕಾಗಿದೆ ಸೂರಜ್ ರೇವಣ್ಣ ಅವ್ರ ಹೇಳೋದ್ಕಿಂತ ಇದು ಹಾಸನ ಜಿಲ್ಲೆಯವರು ಮಾತಾಡ್ತಿದ್ದಾರೆ ಎಲ್ಲ ನೋಡಬೇಕು ಪಾಸಿಟಿವ್ ನೆಗೆಟಿವ್ ಎಲ್ಲ ನೋಡಿ ತೀರ್ಮಾನ ಅಂತ ಕೆಲಸ ಆಗ್ಬೇಕು ಯಾವುದೇ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಸಾಹೇಬರು ಅವ್ರು ಬಂದು ಅವರು ತೀರ್ಮಾನ ಮಾಡುವಂತ ಕೆಲಸನ ಮಾಡ್ತಿದ್ರು ಇನ್ನು ಎಚ್ಡಿಕೆ ವಿರೋಧದ ನಡುವೆ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಓಡಾಟ ಜಾಸ್ತಿ ಆಗ್ತಾ ಇದ್ದಂತೆ ಎಚ್ಪಿ ಸ್ವರೂಪ್ ಕೂಡ ಹಳ್ಳಿ ಹಳ್ಳಿಗೆ ತೆರಳಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಪ್ರತಿನಿತ್ಯ ಕಾರ್ಯಕರ್ತರು ಆಪ್ತರ ಸಭೆ ನಡೆಸಿ ಟಿಕೆಟ್ ಕೈತಪ್ಪಿದ್ರೆ ಮುಂದಿನ ನಡೆ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಎಚ್ಡಿಕೆ ಟಿಕೆಟ್ ಎಚ್ ಎಚ್ಡಿ ರೇವಣ್ಣ ಎದುರು ಹಾಕಿಕೊಂಡು ಚುನಾವಣಾ ಅಖಾಡಕ್ಕೆ ಇಳಿದು ಜಯಗಳಿಸೋದು ಸ್ವರೂಪ್ಗೆ ಕಷ್ಟಕರವಾಗಿದ್ದು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ ಸಂದರ್ಭದಲ್ಲಿ ಅವರ ಪಕ್ಷ ನಿಷ್ಠೆ ನೋಡಿ ದೇವೇಗೌಡರು ಕರ್ಕೊಂಬಂದು ಅವರನ್ನು ನಗರಸಭೆ ಅಧ್ಯಕ್ಷರನ್ನು ಮಾಡಿ ನಾಲ್ಕು ಬಾರಿ ಶಾಸಕರನ್ನು ಮಾಡಿ ಆರು ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಅಷ್ಟೇ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಎಚ್ ಎಸ್ ಪ್ರಕಾಶ್ ಅವರು ಅವರ ತದ್ರೂಪುಗುಣಗಳನ್ನೇ ಹೊಂದಿರತಕ್ಕಂಥ ಅವರು ಈ ಕ್ಷೇತ್ರನ ಮುನ್ನಡೆಸೋ ಶಕ್ತಿ ಇದೆ ಸಾಮರ್ಥ್ಯ ಒಟ್ನಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಗೊಂದಲ ಫ್ಯಾಮಿಲಿ ಫೈಟ್ ಆಗಿ ಮಾರ್ಪಟ್ಟಿದೆ ಭವಾನಿ ರೇವಣ್ಣಗೆ ಟಿಕೆಟ್ ಕೊಡಲು ಎಚ್ಡಿಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರೂ ರೇವಣ್ಣ ನಡೆ ಮಾತ್ರ ನಿಗೂಢವಾಗಿದೆ ಶಶಿಧರ್ ಬಿಸಿ ಪಬ್ಲಿಕ್ ಟಿವಿ ಹಾಸನ